ಆರ್ಆರ್ ನಗರದಲ್ಲಿರೋ ಪ್ರತಿಷ್ಠಿತ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆ ಶುರು ಮಾಡಿದ್ದು 2013 ಒಂದು ಇವತ್ತಿಗೆ ಒಂದು 10-11 ವರ್ಷದ ಜರ್ನಿ ಅನ್ನೋದಕ್ಕಿಂತ ಒಂದು ಗುರಿ ಇಟ್ಕೊಂಡು ಶಾಲೆ ಶುರು ಮಾಡಿದ್ವಿ. 2013 ಒಂದು ಚಿಕ್ಕ ಒಂದು ಪ್ರೀ ಸ್ಕೂಲ್ ಲೆವೆಲಲ್ಲಿ ಒಂದು ಆರ್ಆರ್ ನಗರದಲ್ಲಿ ಒಂದು ಡಬಲ್ ರೋಡಲ್ಲಿ ಒಂದು ಚಿಕ್ಕ ಪ್ರೀ ಸ್ಕೂಲ್ ಶುರು ಮಾಡಿದ್ವಿ. ಅವತ್ತು ಶಾಲೆ ಹೇಗಪ್ಪ ಶುರು ಮಾಡೋದಕ್ಕೊಂದು ಪ್ರೇರಣೆ ಬೇಕು, ಯಾಕಂದರೆ ಏನೇ ಒಂದು ಮಾಡಬೇಕಾದ್ರೂ ಒಂದು ದೇವರ ಪ್ರೇರಣೆ ಇರಬೇಕು, ಮತ್ತು ಏನೋ ಒಂದು ನಮಗೆ ಒಂದು ಗುರಿ ಅನ್ನೋದು ಬರಬೇಕು. ಆ ಪ್ರೇರಣೆ ಅಂತ ನಾನು ನೋಡೋದಕ್ಕೋದ್ರೆ ಬೆಂಗಳೂರಲ್ಲಿ ಇದ್ದಿದ್ದ ಶಿಕ್ಷಣ ಒಂದು ಒಂದು ಕಮರ್ಷಿಯಲ್ ಅಂತ ಹೇಳ್ಬೋದು, ಇಲ್ಲ ಒಂದು ಫೈನಾನ್ಷಿಯಲಿ ದೆನ್ ಲೈಕ್ ಟ್ರೀಟೆಡ್ ಎಜುಕೇಷನ್. ಇವತ್ತೇನಾಗಿದೆ ಶಿಕ್ಷಣ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ಒಂದು ಸಂಸ್ಥೆ ಶುರು ಮಾಡಿದ್ರಿ. ಅವತ್ತು ಪ್ರೀ ಸ್ಕೂಲು 1.5-2 ಲಕ್ಷ ಇದ್ದಿದ್ದು ಫೀಸ್ಗಳಿತ್ತು ವೈಟ್ ಫೀಲ್ಡು ಈ ಕಡೆ ಬೆಳ್ಳೆಲ್ಲ. ನಾವು ಇಲ್ಲಿ ಮಾಡಿದಾಗ ಆರನದಲ್ಲಿ ಒಂದು 22-24 ಸಾವಿರ ವರ್ಷಕ್ಕೆ ಮಕ್ಕಳಿಗೆ ಒಂದು ಅಫೋರ್ಡೆಬಲ್ ಫೀಸು, ಒಂದು ಮಿಡಲ್ ಕ್ಲಾಸು ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್ಗಳಿಗೆ, ಯಾಕಂದರೆ ಎಲ್ಲರೂ 2-3 ಲಕ್ಷ ಫೀಸ್ ಕೊಟ್ಟು ಹೋಗೋಕ್ಕಾಗಲ್ಲ. ಬಟ್ ಆ ಕ್ವಾಲಿಟಿ ಎಜುಕೇಷನ್ ಮಕ್ಕಳಿಗೆ ಮಿಸ್ ಆಗಬಾರ್ದು. ಆ ಎಜುಕೇಷನ್ ಏನು ಕೊಡ್ತಾರೆ ಅನ್ನೋದು, ಯಾಕೆ ನಾನು ನಮ್ಮ ಲಂಡನ್ನಲ್ಲಿದ್ದೆ 3 ವರ್ಷ, ಅಲ್ಲಿತ್ತು ಬಂದವ್ರು, ನನಗೆ ಗೊತ್ತಿದೆ ಎಜುಕೇಷನ್ ಸಿಸ್ಟಮ್ ಹೇಗಿರಬೇಕು. ಸೊ ಅದನ್ನು ನೋಡ್ಕೊಂಡು ನಾನೇನು ಮಾಡಿದೆ ಶುರು ಮಾಡಿದ್ರಿ. ಮಾಡಿದ ಒಂದು 3 ವರ್ಷದಲ್ಲಿ ನಮಗೆ ಲಂಡನಿಂದ ಒಂದು ಪ್ರಿನ್ಸಿಪಲ್ ಕರೆಸಿ ಆ ಲಂಡನ್ ಸಿಲೆಬಸ್ ಏನು ಮಾಡಿಸ್ಬೋದು ಅಲ್ಲೇನು ಮಾಡ್ತಾಯಿದ್ದಾರೆ, ನಮ್ಮ ಬೆಂಗಳೂರಲ್ಲಿ ಆರ್ಆರ್ ನಗರದಲ್ಲಿ ಮೊದಲನೇ ಶಾಲೆ ನಮ್ಮ ಶಾಲೆಯಲ್ಲಿ ಲಂಡನ್ ಸಿಲೆಬಸ್ EYFS ಅಂತ ಬ್ರಿಟಿಷ್ ಕರಿಕುಲಮ್ ಫಾಲೋ ಮಾಡ್ತಾರೆ, ಅದು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಸಿ ಅಲ್ಲಿಂದ ಮಿಸಸ್ ಗಿಲಿಯನ್ ಬ್ರೂಕ್ಸ್ ಅಂತ ಒಬ್ಬರು ಪ್ರಿನ್ಸಿಪಲ್ ಕರೆಸಿ ನಮ್ಮ ಶಿಕ್ಷಕರಿಗೆ ಮತ್ತು ಟೀಚರ್ಸ್ ಟ್ರೈನಿಂಗ್ ಕೊಟ್ಟು ಮಾಡಿಸ್ರಿ. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಒಂದು 2013-14-15-16 ಇಲ್ಲಿ ಪ್ರೀ ಸ್ಕೂಲ್ ಅಲ್ಲಿ ರನ್ ಮಾಡಿ ಆರಣ್ಯದಲ್ಲಿ ನಮಗೆ ಒಂದು ಪ್ರೀ ಸ್ಕೂಲ್ ಲೆವೆಲಲ್ಲಿ ಏನಾಗುತ್ತೆ, ಒಂದು ಸಂಸ್ಥೆ ಬೆಳಿಬೇಕಾದಾಗ ಆ ಎಲ್ಲ ಸಿಸ್ಟಮ್ ಈಗ ಸೊಸೈಟಿ ಅನ್ನೋದು ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಈಗ ನಮ್ಮ ಪೋಷಕರಾಗ್ಬೋದು ಮತ್ತು ಈಗ ಮೀಡಿಯಾ ಆಗ್ಬೋದು ಎಲ್ಲ, ಈಗ ಆಲ್ ವಿ ಹ್ಯಾವ್ ಟು ರೆಸ್ಪಾನ್ಸಿಬಲ್ ಫಾರ್ ಆಲ್, ಎಲ್ಲರಿಗೂ ನಾವು ಆನ್ಸರೇಬಲ್ ಈಗ ಒಂಥರ ಪಬ್ಲಿಕ್ ಸರ್ವಿಸ್ ಇದ್ದಂಗೆ. ಸೊ ಅವತ್ತು ನಮಗೆ ಮೈಂಡ್ ಟ್ರೀ ಗ್ಲೋಬಲ್ ವಿಲೇಜಿಂದ ಎಲ್ಲ ಕಂಪ್ನಿಯಿಂದನೂ ಸಪೋರ್ಟ್ ಸಿಗ್ತು. ಪೇರೆಂಟ್ಸು ಎಲ್ಲರೂ ದೇ ಹ್ಯಾವ್ ಟ್ರೀಟೆಡ್ ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಆಗ್ಬೋದು ಅನ್ನೋದಕ್ಕೆ ನಮಗೆ ಒಂದು ತಳಹದಿ ಫೌಂಡೇಶನ್ ಅಂತ ಏನು ಹೇಳ್ತೀವಿ. ಆ 3 ವರ್ಷ ನಮಗೆ ಒಂದು ಒಳ್ಳೆ ಗ್ರೌಂಡ್ ವರ್ಕು, ಸ್ಟಾರ್ಟೆಡ್ ವಿತ್ ಅ ಪ್ರೀ ಸ್ಕೂಲ್ ವಿತ್ ಅ ಗುಡ್ ಇಂಟೆನ್ಷನ್, ಒಂದು ಒಳ್ಳೆ ಗುರಿ ಇಟ್ಕೊಂಡು ಶುರು ಮಾಡಿದ್ರಿ. ಇವತ್ತು 2016 ಇಲ್ಲಿಗೆ ಸಂಸ್ಥೆ ಇಲ್ಲಿ ಹೊಸದ ಕಟ್ಟು ಬಿಲ್ಡಿಂಗ್ ಕಟ್ಟಿ ನಾವು 16, 17, 18 ಎಲ್ಲ ಪರ್ಮಿಷನ್ಸು CBSE ಮಾನ್ಯತೆ ಪಡೆದಿದೆ. CBSE ಅಫಿಲೇಷನ್ ಗ್ರೇಡ್ 10th ನಮ್ಮದು 21-22 ಮೊದಲನೇ ಬ್ಯಾಚು 10th ಪಾಸ್ ಆಯಿತು ಮಕ್ಕಳು, 22-23, 23-24 ಮೂರು ಬ್ಯಾಚಸ್ಸು 10th ಮಕ್ಕಳುಗಳು ಪಾಸ್ ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ. ಅದು ನಮಗೊಂದು ಹೆಮ್ಮೆ ಹೇಳೋದಕ್ಕೆ, ಯಾಕಂದರೆ ಒಂದು ಚಿಕ್ಕ ಶಾಲೆ ಶುರು ಮಾಡಿ 2013 ಇವತ್ತೊಂದು ದೊಡ್ಡ ಶಾಲೆಯಾಗಿ ಮತ್ತು ಒಂದು ಮಾದರಿ ಶಾಲೆ. ಈಗ ದೊಡ್ಡ ಶಾಲೆ ಅಂದರೆ ಒಂದು ಕಮರ್ಷಿಯಲಾಗಿ ನಾವು ಮಾಡೋಕ್ಕೆ ಒಂದು ಇಂಟೆನ್ಷನ್ ಮಾಡಿರಲಿಲ್ಲ, ಒಂದು ಶಾಲೆ ಮಾಡಬೇಕು ಅನ್ನೋ ಒಂದು ಮಾದರಿ ಶಾಲೆ ಆಗಬೇಕು. ಒಂದು ಅಂದರೆ ಕಮರ್ಷಿಯಲ್ಲು ಫೈನಾನ್ಷಿಯಲ್ ಈಗ 2-3 ಲಕ್ಷ ಮಾಡಬೇಕು ಅನ್ನೋದಿಲ್ಲ, ಬಟ್ ಆ ಕ್ವಾಲಿಟಿ ಎಜುಕೇಷನ್ ನಮ್ಮ ಶಾಲೆಯಲ್ಲಿ ಇರಬೇಕು ಅನ್ನೋದು ಒಂದು ಇದರಲ್ಲಿ. ಇವತ್ತು ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡಿಂದ ಹಿಡಿದು ಲ್ಯಾಬ್, ಈಗ ಮ್ಯಾಥಮೆಟಿಕ್ಸ್, ಸೈನ್ಸ್ ಲ್ಯಾಬ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಲ್ಯಾಬ್, ರೋಬೋಟಿಕ್ ಕ್ಲಾಸಸ್ ನಡೆಯುತ್ತೆ, ಕೋಡಿಂಗ್ ಕ್ಲಾಸಸ್ ಇದೆ, ಫುಲ್ಲು CBSE ನಾಮ್ಸಲ್ಲಿ ಏನೇನು ಬೇಕಿದೆ ಮಕ್ಕಳಿಗೆ ಎಲ್ಲ ಫೆಸಿಲಿಟಿ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸಿಗೆ. ಏನಾಗುತ್ತೆ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಕೊಡ್ತಾರಪ್ಪ ಅಷ್ಟೇ ಅಂತ ಪೇರೆಂಟ್ಸ್ ಡಿಮ್ಯಾಂಡ್ ಹೇಗಿದೆ ಅಂದರೆ, ಸರ್ ಎಜುಕೇಷನ್ ಜೊತೆ ನಮ್ಮ ಸ್ಪೋರ್ಟ್ಸು ಅದರ್ ಆ್ಯಕ್ಟಿವಿಟೀಸ್ ಏನೇನು ಕೊಡ್ತೀರಾ ಅಂತ. ಸೊ ಎಲ್ಲ ಆ್ಯಕ್ಟಿವಿಟೀಸ್ ನಮ್ಮ ಶಾಲೆಯಲ್ಲಿದೆ ಇವತ್ತು, ಅದನ್ನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಪ್ಲಸ್ 650 ಜನ ಮಕ್ಕಳಿದ್ದಾರೆ ಇವತ್ತು, ಒಂದು 2 ಮಕ್ಕಳಿತ್ತು 2013, ಇವತ್ತು 10 ವರ್ಷ ನಮ್ಮ ಒಂದು ಜರ್ನಿನಲ್ಲಿ ಇವತ್ತು 650 ಮಕ್ಕಳು ಅಡ್ಮಿಷನ್ಸ್ ಆಗಿದ್ದಾರೆ. ಪೋಷಕರೆಲ್ಲ ನಮ್ಮ ಶಾಲೆ ಮೇಲೆ ವಿಶ್ವಾಸ ಇಟ್ಟು ಇರೋ ಒಂದು 20-25 ಶಾಲೆಗಳಿದೆ. ಒಂದು ಆರ್ಆರ್ ನಗರ ಸರ್ಕಲಲ್ಲಿ ತೊಗೊಂಡ್ರೆ ಒಂದು 20-25 ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಅದರಲ್ಲಿ ನಮ್ಮದು ಇವತ್ತು ಒಂದು ಟಾಪ್ 5 ಸ್ಕೂಲಲ್ಲಿ ನಮ್ಮ ಶಾಲೆ ಒಂದು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಅದು ನಾನು ಹೇಳ್ತಲ್ಲ, ನಮ್ಮ ಆರ್ಆರ್ ನಗರ ಸರೌಂಡಿಂಗ್ ಇರೋ ಪೇರೆಂಟ್ಸು ಮತ್ತು ಪೋಷಕರು ಅವರ ಒಂದು ಪ್ರಿಫರೆನ್ಸು, ಇದು ಪೇರೆಂಟ್ ಚಾಯ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ಶಾಲೆ ಏನಾಗಿದೆ ಆರ್ಆರ್ ನಗರದಲ್ಲಿ ಇಟ್ಸ್ ಅ ಪೇರೆಂಟ್ ಚಾಯ್ಸ್ ಸ್ಕೂಲ್, ಆ ಲೆವೆಲ್ಗೆ ಬೆಳೆದಿದ್ದೀವಿ. ಅದು ಒಂದು ಕಡೆ ಅಂದರೆ ಇನ್ನೊಂದೇನಪ್ಪ ಅಂದರೆ ನಾನು ಯೋಚನೆ ಮಾಡಿ, ಯಾಕೆ ನಾನು PhD ಹೋಲ್ಡರ್, MCA MBA PhD, ಒಂದು ಸಂಸ್ಕಾರ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ಮಕ್ಕಳಿಗೆ ಇವತ್ತು ಬೇಕಾಗಿರೋದು ಒಂದು ಕಡೆ ವಿದ್ಯಾಭ್ಯಾಸ ಅಂದರೆ ಒಂದು ಸಂಸ್ಕಾರ ಸಂಸ್ಕೃತಿ, ಮತ್ತು ಹಿರಿಯರ ಹತ್ರ ಹೇಗಿರಬೇಕು, ಮನೇಲಿ ಹೇಗಿರಬೇಕು, ಮಕ್ಕಳ ಹತ್ರ ಮಕ್ಳು ಹೇಗೆ ಬಿಹೇವ್ ಮಾಡಬೇಕು, ಸ್ಕೂಲಲ್ಲಿ ಹೇಗಿರಬೇಕು. ನಾವು ಇಲ್ಲಿ ಫಸ್ಟ್ ಅದನ್ನು ಕಳಿಸ್ತೀವಿ, ಯಾಕಂದರೆ ಫೌಂಡೇಶನ್ ಅವರು ತುಂಬ ಇಂಪಾರ್ಟೆಂಟು. ಒನ್ 1 to 10 ಏನು ಹೇಳ್ತೀವಿ, 10 ವರ್ಷಕ್ಕೆ ನಾವು ಸ್ಕೂಲ್ ಓದಿರಬೋದು, ಯಾವುದೇ ಒಂದು ಸ್ಕೂಲ್ ಜರ್ನಿ ಅದೊಂದೇ ಪಿಲ್ಲರ್ಸ್ ಅವ್ರಿಗೆ ಫೌಂಡೇಶನ್. ಅದು ಟುಡೇ ನಾನು ಒಂದು ಧೈರ್ಯವಾಗಿ ಒಂದು ಬೋಲ್ಡಾಗಿ ಹೇಳೋದೇನಪ್ಪ ಅಂದರೆ, ಆರ್ಆರ್ ನಗರದಲ್ಲಿ ನಾವು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಟು ಬಿಲ್ಡ್ ಡಿಸಿಪ್ಲಿನ್ ಬಿಹೇವಿಯರ್ ಆ್ಯಂಡ್ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್, ವಿ ಆರ್ ದ ಬೆಸ್ಟ್. ಸೊ ಅದು ನಾವು ಒಂದು ಕಾರ್ಯ ಮಾಡ್ತಾಯಿದ್ದೀವಿ ಇಲ್ಲಿ. ಏನಂದರೆ ಒಂದು ನನಗೆ ಇವತ್ತು ಸಂತೋಷ ಏನಪ್ಪ ಅಂದರೆ, ನಮ್ಮ ಕನ್ನಡಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ನ್ಯೂಸ್ ಚಾನಲ್ ಅವರು ನಮ್ಮ ಶಾಲೆ ಐಡೆಂಟಿಫೈ ಮಾಡಿ
ಮತ್ತು ನಮ್ಮ ಮಕ್ಕಳು ಅದನ್ನು ನನಗೆ ಒಂದು ಅವ್ರಿಗೊಂದು ಅಪಾರ್ಚುನಿಟಿ ಸಿಗ್ತಂಗೆ. ಈಗ ಒಂದು ಸುವರ್ಣ ನ್ಯೂಸ್ ಅವರು ಮತ್ತು ಕನ್ನಡಪ್ರಭ ಅವರು ಬಂದು ನಮ್ಗೆ ಐಡೆಂಟಿಫೈಡ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅಂದರೆ ನಾವು ಮಾಡಿರೋ ಕಾರ್ಯಕ್ಕೆ ದೇವ್ರು ಹೇಳ್ತಾರಲ್ಲ ಇಲ್ಲೊಂದು ವರ ಕೊಡುತ್ತಂತ, ಆ ರೀತಿ ನಮಗೆ ಇವತ್ತು ಬಂದಿದ್ದೀರಾ. ಸೊ ಅದಕ್ಕೆ ನನಗೆ ನಮ್ಮ ಮಕ್ಕಳಿಗೊಂದು ಅವ್ರಿಗೊಂದು ಭವಿಷ್ಯ ಮುಂದಕ್ಕೆ ಅವ್ರಿಗೊಂದು ಇದು ರಿಮಾರ್ಕೇಬಲ್ ಒಂದು ಅಚೀವ್ಮೆಂಟ್ ಹೌದಪ್ಪ ನನಗೆ ಈ ಥರ ಬಂದು ಅವಾರ್ಡ್ ಬಂತು ನಮ್ಮ ಶಾಲೆಯಿಂದ ಸುವರ್ಣ ನ್ಯೂಸ್ ಕನ್ನಡಪ್ರಭದಿಂದ, ಅದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಇನ್ನೂ 10 ವರ್ಷದಲ್ಲಿ ಇದೇನು ನಾವು ಏನೋ ಪ್ಲ್ಯಾನ್ ಮಾಡಿದ್ರಪ್ಪ ಇಲ್ಲ ಏನೋ ಒಂದು ಬ್ಯಾಕಪ್ ಇತ್ತು ಏನೋ ಮಾಡಿ ಏನೂ ಮಾಡಿಲ್ಲ, ಕಷ್ಟ ಬಿದ್ದು ದೇವ್ರ ಮೇಲೆ ಇಟ್ಟು ನಾವು ಗುರಿ ಇದೆ ಈ ಒಂದು ಉದ್ದೇಶದ ಮಾಡ್ತಾಯಿದ್ದೀವಿ ಅಂತ ಮಾಡ್ತಾಯಿದ್ವಿ. ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾಯಿದ್ವಿ, ಮಕ್ಕಳು ಒಳ್ಳೆ ಸಂಸ್ಕಾರ ಮತ್ತು ಸರ್ವತೋನ್ಮತ ಅಭಿವೃದ್ಧಿ ಅಂತ ಏನಾಗ್ತದೆ, ಓವರ್ಆಲ್ ಡೆವಲಪ್ಮೆಂಟ್. ಈಗ ಒಂದು 360 ಡಿಗ್ರಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಇವತ್ತು ಅದೇ ಬೇಕಾದ ಮಕ್ಕಳಿಗೆ ಒಂದು ಸಂಸ್ಕಾರ, ಸಂಸ್ಕೃತಿ, ಎಜುಕೇಷನ್ನು, ಸ್ಪೋರ್ಟ್ಸು, ಯೋಗ, ಕರಾಟೆ ಎಲ್ಲದರಲ್ಲೂ ನಮ್ಮ ಮಕ್ಕಳಿದ್ದಾರೆ. ದೂರದರ್ಶನದಲ್ಲೂ ಕಾಂಪಿಟೇಷನ್ಸ್ ಮಾಡಿದ್ದಾರೆ, ಮತ್ತು ಟೈಮ್ಸು ಕ್ವಿಸ್ ಕಾಂಪಿಟೇಷನ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಹೋಗಿದ್ದಾರೆ. ಸೊ ಒಳ್ಳೆ ಒಳ್ಳೆ ಮಕ್ಕಳುಗಳು ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ. ಇವತ್ತು ನನಗೆ ಒಂದು ಹೆಮ್ಮೆ ಏನಪ್ಪ ಅಂದರೆ, ಇವತ್ತು ನಾವು ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನಮಗೊಂದು ರಿಕಗ್ನಿಷನ್ಸು, ರಿವಾರ್ಡ್ಸು ನಿಮ್ಮ ಕನ್ನಡಪ್ರಭ ಸುವರ್ಣ ನ್ಯೂಸಿಂದ ಸಿಗ್ತಾ ಇದೆ ಅನ್ನೋದಕ್ಕೆ ಹೆಮ್ಮೆ. ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮಗಿವತ್ತು ಬಂದಿರೋ ಎಲ್ಲ ಮುಖ್ಯ ಅತಿಥಿಗಳು, ಈಗ ನಮ್ಮ ಶ್ರೀಯುತ ರವಿ ಹೆಗಡೆ ಸರ್ ಬರಲಿಲ್ಲ, ಅವರು ಮತ್ತು ಇವರಿದ್ದಾರೆ, ಅನಂತ ಮೂರ್ತಿ ಅವರು, ಮಲ್ಲಿಕಾರ್ಜುನ ಸರ್ ಇದ್ದಾರೆ, ಅನಂತ ಮೂರ್ತಿ ಅವರಿದ್ದಾರೆ, ಮತ್ತು ಮಂಜುನಾಥ್ ಪ್ರಕಾಶ್ ಅವರು ಎಲ್ಲ ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಒಂದು ಒಂದು ಮಾಡೆಲ್ ಈಗ ನಾನು ಅದನ್ನು ಹೇಳಿದ್ದೀನಿ ಅಂದರೆ, ಯಾರೇ ಮಕ್ಕಳುಗಳಿಗೆ ಆಗಲಿ ಇಲ್ಲ ನಮಗಾಗಲಿ, ನಮ್ಮ ಹಿರಿಯರು, ತಂದೆ ತಾಯಿಗಳು, ಮಾರ್ಗದರ್ಶಕರು, ಅವರನ್ನು ನೋಡಿ ನಾವು ಕಲಿತಾ ಇದ್ದೀವಿ. ನಾವು ಮುಂದೆ ಮಕ್ಕಳಿಗೆ ಜನ್ರೇಷನ್ ಮಾಡೆಲ್ ಆಗಿರಬೇಕು ಅಂದರೆ ನಾವು ಒಬ್ಬ ಮಾರ್ಗದರ್ಶನ ಆಗಿರಬೇಕು. ಅದನ್ನು ಕಲಿತಾರೆ ಅಷ್ಟೇ ಮಕ್ಕಳು. ಇವತ್ತೇನಪ್ಪ ಅಂದರೆ ಅವ್ರದ್ದೊಂದು ಕ್ಲೀನ್ ಸ್ಲೇಟ್ ಇದ್ದಂಗೆ, ಒಂದು ಬ್ಲ್ಯಾಕ್ ವೈಟ್ ಬೋರ್ಡ್ ಅಂತಿರಲ್ಲ ಅದು, ನಾವೇನು ಬರಿತೀವಿ ಅದನ್ನು ಕಲಿತಾರೆ, ನಾವೇನು ಹೇಳ್ತೀವಿ ಅದನ್ನು ತಿಳ್ಕೊತಾರೆ, ನಾವು ಹೇಗೆ ನಡೀತೀರ ಅದನ್ನು ಫಾಲೋ ಮಾಡ್ತಾರೆ. ನಾವು ಅದನ್ನು ನಾವು ಮಾದರಿಯಾಗಿದ್ದರೆ ನಮ್ಮ ಮುಂದೆ ನಮ್ಮ ಪೀಳಿಗೆನು ಮಾದರಿಯಾಗಿರ್ತಾರೆ ಅಂತ ಹೇಳಿ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಧನ್ಯವಾದ. ಇಲ್ಲ, ನನಗೆ ತುಂಬ ಖುಷಿ ಇದೆ. ಏನಕ್ಕೆಂದರೆ ನನ್ನ ಮಗಳು ಸಂಹಿತಾ ಎಸ್, ಅವಳು 4th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ 7 ಇಯರ್ಸ್ ಇಲ್ಲೇ ಸ್ಟಡಿ ಮಾಡಿದ್ದಾಳೆ. ಅವಳು ಇವತ್ತಿನ ಗ್ರೋತ್ ಏನಿದೆ ಅದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಇದೆ. ನಮಗೆ ಎಲ್ಲ ಪೇರೆಂಟ್ಸ್ಗೂ ತುಂಬ ಹೆಮ್ಮೆ ಇದೆ, ಯಾಕೆಂದರೆ ಈ ಸ್ಕೂಲ್ ಮೇಲೆ ನಾವೊಂದು ಒಂಥರ ಬಾಂಡಿಂಗ್ ಇಟ್ಕೊಂಡಿದ್ದೀವಿ. ಗೊತ್ತಾಯ್ತಾ, ನಮ್ಮದೇ ಸ್ಕೂಲ್ ಅನ್ನೋ ಥರ ನಾವು ಬಾಂಡಿಂಗ್ ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ವಿಷಯದಲ್ಲೂ ನಮಗೆ ಸ್ಕೂಲೂ ಸಪೋರ್ಟ್ ಮಾಡಿದೆ ತುಂಬ ವಿಷಯದಲ್ಲಿ. ನಮ್ಗೆ ಕೋವಿಡ್ ಬಂದಾಗಲೂ ನಮಗೆ ತುಂಬ ಸಪೋರ್ಟ್ ಮಾಡಿದೆ, ಯಾಕೆಂದರೆ ನಮಗೆ ಆ ಟೈಮಲ್ಲಿ ಸಡನ್ಲಿ ಲಾಕ್ಡೌನ್ ಆಗಿದ್ದರಿಂದ ನಮಗೆ ಫೀಸ್ ಕಟ್ಟೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು. ಅಂಥ ಟೈಮಲ್ಲಿ ಇಲ್ಲ ಇಲ್ಲ ನೀವು ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ ಅಂತ ಆನ್ಲೈನ್ ಕ್ಲಾಸ್ ತೊಗೊಂಡ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಬೇಕು. 2017-18 ಬ್ಯಾಚ್ ಅಂತ ಅಂದ್ಕೋತೀನಿ, ಸ್ಕೂಲ್ ಆ್ಯನ್ಯುವಲ್ ಡೇ ಮಾಡಿದರು ಇಲ್ಲೇ ಬಂದುಬಿಟ್ಟು ರಂಗಮಂದಿರ ಗ್ರೌಂಡಲ್ಲಿ ಮಾಡಿದರು. ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತು. ಸೊ ಆ ಮಳೆಯಲ್ಲಿ ಟೋಟಲ್ ಪ್ರೋಗ್ರಾಮೇ ನಿಂತೋಗ್ಬಿಡ್ತು. ಆವಾಗ ಏನು ಮಾಡೋದು, ಎಲ್ಲ ಅರ್ಧ ಇನ್ನೂ ಇಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಒಂದು 1/2 ಗಂಟೆ ಆಗಿತ್ತು ಅಷ್ಟೇ, ಆವಾಗಲೇ ಮಳೆ ಬಂದು ಪ್ರೋಗ್ರಾಮ್ ನಿಂತುಬಿಡ್ತು. ಆವಾಗಲೇ ಇಮಿಡಿಯೇಟ್ಲಿ ಅವರು ಡೈರೆಕ್ಟರ್ ಕಲಶಂಕರ್ ಅವರು ಏನು ಇದು ಮಾಡಿದ್ರು ಅಂದರೆ ಸ್ಟಾಪ್ ಮಾಡಿಬಿಟ್ಟು ಮಾರನೇ ದಿನ ಸಾಯಂಕಾಲಕ್ಕೆ ಒಂದು ಇದು ಮಾಡೋಣ, ನಾವು ಕಾಲ್ ಮಾಡಿ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರು. ಆದರೆ ಇಮಿಡಿಯೇಟ್ಲಿ ಇನ್ನೊಂದು 1/2 ಗಂಟೆಯಲ್ಲಿ ನಮಗೆ ಒಂದು ಮೆಸೇಜ್ ಕಳಿಸಿದ್ರು, ನೀವು ಎಲ್ಲರೂ ಬೆಳಿಗ್ಗೆ ವೈಟ್ ಹೌಸ್ ಏನೋ ಒಂದು ಹೋಟ್ಲ್ ಇದೆ ಇಲ್ಲಿ ಕೆಂಗೇರಿ ಮೈಸೂರು ರೋಡಲ್ಲಿ, ಇಮಿಡಿಯೇಟ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆಲ್ಲ ನೀವು ಇದು ಪ್ರಿಪೇರ್ ಆಗಿ ಅಂದ್ಬಿಟ್ಟು ನಮಗೆ ಇದು ಮಾಡಿದ್ರು. ಆ ಥರ ತುಂಬ ಇನಿಷಿಯೇಟಿವ್ ತೊಗೊಂಡು ಇಮಿಡಿಯೇಟ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ನನ್ನ ಮಗಳಿವತ್ತು ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟು ಇಲ್ಲೇ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಒಳ್ಳೆ ಇದರಲ್ಲಿ ಅವಳು ಸ್ಟೂಡೆಂಟ್ ಆಗಿದ್ದಾಳೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.